ಹಲೋ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಪಿ ಯು ಸಿಯ ಪೂರಕ ಪರೀಕ್ಷೆ ವೇಳಾಪಟ್ಟಿ ಬಗ್ಗೆ ಆಂಧ್ರ ಸಿ ಟಿ ಎ ರಿಸಲ್ಟ್ನ ಬಗ್ಗೆ ತಿಳ್ಕೊಳ್ಳೋಣ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ದ್ವಿತೀಯ ಯು ಪೂರಕ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿಯನ್ನು ಬುಧವಾರ ಪ್ರಕಟಿಸಿದೆ ಅಂದರೆ ಈ ಎಕ್ಸಾಮ್ ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ನಡೆಯುತ್ತೆ ಪರೀಕ್ಷೆಗಳು ಬೆಳಗ್ಗೆ ಹತ್ತು ಹದಿನೈದರಿಂದ ಒಂದು ಮೂವತ್ತು ಹಾಗೂ ಮಧ್ಯಾಹ್ನ ಎರಡು ಹದಿನೈದರಿಂದ ಐದು ಮೂವತ್ತರವರೆಗೆ ನಡೆಯಲಿದೆ ಈ ಪರೀಕ್ಷೆಯ ಕಂಪ್ಲೀಟಾಗಿ ವೇಳಾಪಟ್ಟಿಯನ್ನು ಇವಾಗ ನೋಡ್ಕೊಳ್ಳೋಣ ನಿಮ್ದು ಎಕ್ಸಾಮ್ ಸೆಪ್ಟೆಂಬರ್ ಏಳರಿಂದ ಸ್ಟಾರ್ಟ್ ಆಗುತ್ತೆ ಸೆಪ್ಟೆಂಬರ್ ಏಳಕ್ಕೆ ಉರ್ದು ಮತ್ತು ಸಂಸ್ಕೃತ ಬೆಳಗ್ಗೆ ಇರುತ್ತೆ ಅಂತರ ಮಧ್ಯಾಹ್ನ ಎನ್ ಎಸ್ ಕ್ಯೂ ಎಫ್ ವಿಷಯಗಳು ಇರ್ತವೆ ಅಂತರ ಸೆಪ್ಟೆಂಬರ್ ಎಂಟಕ್ಕೆ ಇತಿಹಾಸ ಸಂಖ್ಯಾಶಾಸ್ತ್ರ ಮತ್ತು ಜೀವಶಾಸ್ತ್ರ ಇರುತ್ತೆ ಅಂತರ ಸೆಪ್ಟೆಂಬರ್ ಒಂಬತ್ತಕ್ಕೆ ಹಿಂದಿ ಬೆಳಗ್ಗೆ ಇರುತ್ತೆ ಆನಂತರ ತಮಿಳು ತೆಲುಗು ಮಲಯಾಳಂ ಮರಾಠಿ ಅರೇಬಿಕ್ ಫ್ರೆಂಚ್ ಅದು ಮಧ್ಯಾಹ್ನ ಇರುತ್ತೆ ಆನಂತರ ಸೆಪ್ಟೆಂಬರ್ ಹತ್ತಕ್ಕೆ ಇಂಗ್ಲೀಷ್ ಇರುತ್ತೆ ಆದರೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ಐಚ್ಛಿಕ ಕನ್ನಡ ಎಲೆಕ್ಟ್ರಾನಿಕ್ಸ್ ಗಣಕ ವಿಜ್ಞಾನ ಬೆಳಗ್ಗೆ ಇರುತ್ತೆ ನಂತರ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಭೂಗರ್ಭಶಾಸ್ತ್ರ ಮಧ್ಯಾಹ್ನ ಇರುತ್ತೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ಅರ್ಥಶಾಸ್ತ್ರ ಭೌತಶಾಸ್ತ್ರ ಇರುತ್ತೆ ನಂತರ ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ತರ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ಅರ್ಥಶಾಸ್ತ್ರ ಮತ್ತು ಶಿಕ್ಷಣ ಇರುತ್ತೆ ಸೆಪ್ಟೆಂಬರ್ ಹದಿನೈದಕ್ಕೆ ಕನ್ನಡ ಮತ್ತು ಸೆಪ್ಟೆಂಬರ್ ಹದಿನಾರಕ್ಕೆ ರಾಜ್ಯಶಾಸ್ತ್ರ ಮೂಲ ವಿಜ್ಞಾನ ಸೆಪ್ಟೆಂಬರ್ ಹದಿನೆಂಟಕ್ಕೆ ಸಮಾಜಶಾಸ್ತ್ರ ಲೆಕ್ಕಶಾಸ್ತ್ರ ನಂತರ ಗಣಿತ ಇರುತ್ತೆ ಅಂತ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಭೂಗೋಳಶಾಸ್ತ್ರ ಇರುತ್ತೆ ಬೆಳಗ್ಗೆ ಅಂತರ ಮನಶಾಸ್ತ್ರ ಮಧ್ಯಾಹ್ನ ಇರುತ್ತೆ ಇದಾಗಿತ್ತು ಕಂಪ್ಲೀಟ್ ಟೈಮ್ ಟೇಬಲ್ ನಿಮಗೆ ಪೂರ್ವ ಸಪ್ಲಿಮೆಂಟರಿ ಎಕ್ಸಾಮ್ ಬಗ್ಗೆ ಸೆಕೆಂಡ್ ಪೂದು ಸಪ್ಲಿಮೆಂಟರಿ ಎಕ್ಸಾಮ್ ಬಗ್ಗೆ ಇವಾಗ ಸಿ ಟಿ ರಿಸಲ್ಟ್ ಬಗ್ಗೆ ತಿಳ್ಕೊಳ್ಳೋಣ ಕೆ ಎಂದ ನಡೆಸಲ್ಪಟ್ಟ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೈದರ ಸಾಲಿನ ಸಿ ಇ ಟಿ ಎಕ್ಸಾಮ ರಿಸಲ್ಟ್ ತಾಂತ್ರಿಕ ಕಾರಣದಿಂದ ಆಗಸ್ಟ್ ಇಪ್ಪತ್ತರ ಬದಲಿಗೆ ಆಗಸ್ಟ್ ಇಪ್ಪತ್ತೊಂದರಂದು ಪ್ರಕಟವಾಗಲಿದೆ ಈ ಸಂಬಂಧ ಮಾಹಿತಿ ನೀಡಿದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಅವರು ತಾಂತ್ರಿಕ ಕಾರಣಗಳಿಂದಾಗಿ ಗುರುವಾರ ಪ್ರಕಟವಾಗಬೇಕಾಗಿದ್ದ ಬೇಕಾಗಿದ್ದ ಎಕ್ಸಾಮ್ ಎಕ್ಸಾಮ ರಿಸಲ್ಟ್ ಶುಕ್ರವಾರ ಪ್ರಕಟವಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ ಮಲ್ಲೇಶ್ವರದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ನಂತರ ಫಲಿತಾಂಶವನ್ನು ಸಾರ್ವಜನಿಕರಿಗೆ ಲಭ್ಯವಾಗುವ ಹಾಗೆ ಪ್ರಕಟಿಸುತ್ತದೆ ಸಿಇ ಟಿ ಎಕ್ಸಾಮ್ ಅನ್ನು ಒನ್ ಪಾಯಿಂಟ್ ನೈನ್ ಫೋರ್ ಲ್ಯಾಕ್ಸ್ ವಿದ್ಯಾರ್ಥಿಗಳು ಬರೆದಿದ್ರು ಆದರೆ ಈ ವರ್ಷ ಸಿಇ ಟಿ ದಾಖಲಾತಿಗಳ ಪರಿಶೀಲನೆ ಕೂಡ ಆನ್ಲೈನ್ ಮೂಲಕವೇ ನಡೀತದೆ ಅಂದರೆ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಈ ವರ್ಷ ಆಗುತ್ತೆ ನಿಮ್ಮದು ವಿದ್ಯಾರ್ಥಿಗಳಿಗೋಸ್ಕರ ಅನುಕೂಲವಾಗಲೆಂದು ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಮತ್ತು ಡೈಲಿ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆಲ್ಲ ಒಂದು ಲೈಕ್ ಮಾಡಿ ಮತ್ತೆ ಯಾರಾದರೂ ನಿಮ್ಮ ಸ್ನೇಹಿತರು ಸಪ್ಲಿಮೆಂಟರಿ ಎಕ್ಸಾಮ್ ಬರೋದಿದ್ದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಟಿಲ್ದನ್ ಟೇಕ್ ಕೇರ್